ఆకాశవాణి యక్ష సంపద బానులి సరణి ಬಡಗುತಿಟ್ಟಿನ ಯಕ್ಷಗಾನ ಮಟ್ಟುಗಳ ರೇಡಿಯೋ ಪ್ರಾತ್ಯಕ್ಷಿಕೆ. ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಸ್ತುತ ಅಧ್ಯಕ್ಷರಾದ ಡಾಕ್ಟರ್ ಜಿಎಲ್ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಸಾರ್ಥಕ ಕಾರ್ಯ ಮಾಡುತ್ತಿದೆ. ಯಕ್ಷಗಾನ ಸಾಹಿತ್ಯ ಸಂಶೋಧನೆಗಳಿಗೆ ಉತ್ತೇಜನ, ವಿಚಾರ ಸಂಕಿರಣ, ಔಚಿತ್ಯಪೂರ್ಣ ಪ್ರದರ್ಶನಗಳ ಮೂಲಕ ಜನಸ್ಪಂದನ, ತರಬೇತಿಗೆ ಪ್ರೋತ್ಸಾಹ, ಪುಸ್ತಕ ಪ್ರಕಟಣೆ, ಅಂತರ್ಜಾಲ ತಾಣಗಳ ಬಳಕೆಯ ಮೂಲಕ ಯಕ್ಷಗಾನ ರಂಗಭೂಮಿಯ ಅಕಾಡೆಮಿಕ್ ವಿಭಾಗವನ್ನು ಸಶಕ್ತಗೊಳಿಸುತ್ತಿದೆ. ಪಡುವಲಪಾಯ, ಮೂಡಲಪಾಯ, ಘಟ್ಟದ ಕೋರೆ, ಕೇಳಿಕೆ, ಯಕ್ಷಗಾನ ಗೊಂಬೆಯಾಟ, ಈ ಎಲ್ಲ ಪ್ರಕಾರಗಳ ಶಿಕ್ಷಣ, ಸಂಶೋಧನೆ, ವಿಕಾಸದಲ್ಲಿ ಗಂಭೀರವಾಗಿ ತೊಡಗಿಕೊಂಡಿದೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ. ಸಂಪರ್ಕಕ್ಕಾಗಿ ಮಿಂಚಂಚೆ kyba@gmail.com. ತ್ರಿವಿಡೆ ತಾಳದ ಕೆಲವು ಮಟ್ಟುಗಳನ್ನು ಕೇಳಿದ ನಂತರ ಈಗ ರೂಪಕ ತಾಳದ ಮಟ್ಟುಗಳನ್ನು ಕೇಳೋಣ. ತಕ್ಕ ಧಿಕ್ಕು ತಕ್ಕ ಧಿಕ್ಕು ತಕ್ಕ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮೂರು ಎರಡು ಎರಡರ ನಡೆಯಲ್ಲಿ ನಡೆಯುವ ತ್ರಿವುಡೆ ತಾಳ. ಇದು ಯಕ್ಷಗಾನದಲ್ಲಿ ಎರಡು ರೀತಿಯಿಂದ ನಡೆಯುತ್ತದೆ. ಈ ತಾಳವನ್ನು ಹೇಳುವಾಗಲೇ ನಿಧಾನ ತ್ರಿವುಡೆ, ತ್ವರಿತ ತ್ರಿವುಡೆ ಎನ್ನುವ ಪಾಠಭೇದದಲ್ಲಿ ಹೇಳಿಕೊಡ್ತಾರೆ. ಈ ನಿಧಾನ ತ್ರಿವುಡೆ, ತ್ವರಿತ ತ್ರಿವಿಡೆ ಎರಡೂ ವಿಶೇಷವಾಗಿ ಯಕ್ಷಗಾನದಲ್ಲಿ ಬಳಕೆಯಲ್ಲಿದೆ. ವೀರರಸ ಪ್ರಧಾನವಾದಂಥ ಅಥವಾ ಅಬ್ಬರ ಆರ್ಭಟಗಳ ಅವಕಾಶಗಳಿರುವಂಥ ಸಂದರ್ಭದಲ್ಲಿ ತ್ರಿವಿಡೆಯ ತ್ವರಿತ ನಡೆಯನ್ನು ಬಳಸ್ತಾರೆ. ತ್ವರಿತದಲ್ಲಿಯೇ ಇರಲಿ, ನಿಧಾನದಲ್ಲಿಯೇ ಇರಲಿ, ಅದರ ನಡೆ ಮೂರರ ಒಂದು ಗುಂಪು, ಎರಡು ಎರಡು, ಮೂರು ಎರಡು ಎರಡು. ಇದನ್ನು ಕರ್ನಾಟಕದಲ್ಲಿ ತ್ರಿಶ್ರ ತ್ರಿಪುಟ ಅಂತಲೇ ಕರೆಯುತ್ತಾರೆ. ಆ ತ್ರಿವಿಡೆ ತಾಳದಲ್ಲಿ ಇರುವಂಥ ಕೆಲವು ಪದ್ಯಗಳ ಮಾದರಿಯನ್ನು ನಾವು ಈಗ ಗಮನಿಸೋಣ. ಈಗ ಪಾರ್ಥಿಸುಬ್ಬಕವಿಯ ಪಟ್ಟಾಭಿಷೇಕ ಪ್ರಸಂಗದ ಒಂದು ಪದ್ಯ. ಈ ಪದ್ಯ ಒಂದು ರೀತಿಯ ವಿಶಿಷ್ಟ ಮುಟ್ಟಿನಲ್ಲಿದೆ. ರಾಗ ವಿಲಾಸ ರಾಗ ಅಂತ ಹೇಳಿದ್ದಾನೆ. ಆ ರಾಗ ನಮಗೆ ಸಂಗೀತ ಶಾಸ್ತ್ರದಲ್ಲಿ ಸಿಗುತ್ತದೆಯೋ ಇಲ್ವಾ, ಅಂತೂ ಕವಿಯ ಒಂದು ಕಲ್ಪನಾ ವಿಲಾಸದಿಂದ ಮೂಡಿದ ರಾಗವೂ ಆಗಿರಬಹುದು. ವಿಲಾಸ ರಾಗ ತ್ರಿವಿಡೆ ತಾಳ. ನೃಪತಿ ಮಗ ರಾಜ ದಶರಥ ನೃಪತಿ ಬಂಧುವು ಸಾಂಗತ್ಯದ ಕಿಂಚಿತ್ ಪರಿವರ್ತಿತ ರೂಪ. ಅರ್ಥಾತ್
ವೃದ್ಧಿ ಸಾಂಗತ್ಯ ಎಂದು ನಾವು ಕರೆಯಬಹುದಾದಂತಹ ಒಂದು ಛಂದೋಬಂಧ. ಸಾಂಗತ್ಯದಲ್ಲಿ ಮೊದಲನೇ ಪಾದದಲ್ಲಿ 4 ವಿಷ್ಣುಗಣಗಳು, ಎರಡನೆಯ ಪಾದದಲ್ಲಿ 2 ವಿಷ್ಣುಗಣ, 1 ಬ್ರಹ್ಮಗಣ ಬರುವುದಿದೆ. ಆದರೆ ಇಲ್ಲಿ ಎರಡನೇ ಪಾದದಲ್ಲಿ 2 ವಿಷ್ಣುಗಣಗಳ ಬದಲು 3 ವಿಷ್ಣುಗಣಗಳು ಬಂದು 1 ಬ್ರಹ್ಮಗಣ ಬರುತ್ತದೆ. ಇದೇ ರೀತಿ ಉತ್ತರಾರ್ಧದ 2 ಪಾದಗಳನ್ನು ನಿರ್ವಹಿಸಿದಾಗ 4 ಪಾದಗಳ ಒಂದು ಸಾಂಗತ್ಯದ ಪರಿವರ್ಧಿತ ರೂಪ ಸೃಷ್ಟಿಯಾಗುತ್ತದೆ. ಇಂತಹ ಚೌಪದಿಗೆ ನೃಪತಿ ಮಹಾರಾಜ, ದಶರಥ ನೃಪತಿ ಮಹಾರಾಜ, 2 ವಿಷ್ಣುಗಣ, ಮತ್ತೊಂದು ವಿಷ್ಣುವಿನ ವರ್ಣ, ಮತ್ತೆ 2 ವಿಷ್ಣುಗಣ, ಈ ರೀತಿಯ ಒಂದು ಪಲ್ಲವಿಯನ್ನ ಕವಿ ಸಂಯೋಜಿಸುತ್ತಾನೆ. ನೃಪತಿ ಮಹಾರಾಜ ದಶರಥ ನೃಪತಿ ಮಹಾರಾಜ ನೋಡಿಲಿ. ನೃಪತಿ ಮತ್ತು ಮಹಾರಾಜ ದ್ವಿರುಕ್ತಿ ಎನ್ನುವಂತಹ ಭಾವವನ್ನ ಇದು ಬಿಂಬಿಸಿದರೂ ಅಭಿನಯದ ದೃಷ್ಟಿಯಲ್ಲಿ ಭಾವಕ್ಕೆ ಪೂರಕವಾಗುವಂತಹ ಒಂದು ಸಾಹಿತ್ಯ ಇಲ್ಲಿ ಸೃಷ್ಟಿಸುತ್ತದೆ. ಯಕ್ಷಗಾನ ಹಾಡುಗಳನ್ನ ಹಾಡುವುದರ ಜೊತೆಗೆ ವೇಷಧಾರಿ ಅವುಗಳನ್ನು ಅಭಿನಯಿಸಬೇಕಾಗಿರುವುದರಿಂದ ಅಭಿನಯದಲ್ಲಿ ಪುನರಾವರ್ತನೆಯೂ ಕೂಡ ಒಂದು ಹೊಸ ಮೆರುಗನ್ನ ಸ್ಥಾಪಿಸುತ್ತದೆ. ಆ ದೃಷ್ಟಿಯಲ್ಲಿ ಇದನ್ನು ನಾವು ದ್ವಿರುಕ್ತಿ ಎನ್ನುವ ಹಾಗಿಲ್ಲ, ಅಭಿನಯಕ್ಕೆ ಪೂರಕವಾದಂತಹ ಪದಪ್ರಯೋಗ ಎಂದು ಭಾವಿಸಬಹುದು. ಈಗ ಶ್ರೀಕೃಷ್ಣ ಬಾಲಲೀಲೆ ಬಿಲ್ಲ ಹಬ್ಬ ಕಂಸವಧೆ ಪಾರ್ಥಿಸುಬ್ಬನ ಕೃತಿ ವೃಂದಾವನ ಸಾರಂಗ ತ್ರಿವಿಡೆ ತಾಳ ಕೇಳಿ ಗೋವಳ ಬಂಧದ ವಿಶಿಷ್ಟ ಸ್ವರೂಪ ಏನೆಂದರೆ ಇದು ಪೂರ್ವಾರ್ಧದಲ್ಲಿ ಅಂಶಗತಿಯಲ್ಲಿಯೂ ಉತ್ತರಾರ್ಧದಲ್ಲಿ ಮಾತ್ರಾಗತಿಯಲ್ಲಿಯೂ ಪ್ರವಹಿಸುವುದು. ಪೂರ್ವಾರ್ಧದ ವಿಶೇಷತೆ ಕೇವಲ ಅಂಶಗತಿಗೆ ಸೀಮಿತವಾದದ್ದಲ್ಲ.
ಅಲ್ಲಿ ವರ್ಣಗಳ ಪುನರಾವರ್ತನೆಯನ್ನು ನಾವು ಗಮನಿಸಬಹುದು. ಕೇಳಿಗೋವಳರು ಎಲ್ಲ, ಎರಡು ವಿಷ್ಣುಗಣಗಳ ಅನಂತರ ಒಂದು ಮುಡಿ, ಆ ಬಳಿಕ ಎನ್ನಣ್ಣ ಕೃಪಾಳು ನೀನೆನ್ನ ಸೊಲ್ಲ, ಒಂದು ಮೂಲಾಂಶ ಸಹಿತವಾದ ವಿಷ್ಣುವಿನ ವರ್ಣದೊಡನೆ ಮತ್ತೊಂದು ಪಾದ, ಎರಡು ವಿಷ್ಣು ಒಂದು ಮುಡಿಯಿಂದಲೇ ನೆಲೆ ನಿಂತಿದೆ. ಸಾಮಾನ್ಯವಾಗಿ ಇಂತಹ ಎರಡು ಪಾದಗಳನ್ನು ಮಾತ್ರ ನಾವು ಗಮನಿಸಬಹುದಾದರೂ ಇಲ್ಲಿ ಇಂತಹ ಎರಡು ಪಾದಗಳನ್ನು ಮತ್ತೊಮ್ಮೆ ಪುನರಾವರ್ತಿಸಿದೆ ಕವಿ ಪ್ರತಿಭೆ. ಪಾದಗಳಷ್ಟು ಹರಹಿನಲ್ಲಿ ಪೂರ್ವಾರ್ಧದ ಅಂಶಲಯ ಮುನ್ನುಗ್ಗುತ್ತದೆ. ಅಂಶಲಯವನ್ನು ನಾಲ್ಕು ಪಾದಗಳಲ್ಲಿ ನಿಲ್ಲಿಸಿದಂತಹ ಕವಿ ಪ್ರತಿಭೆ ಒಮ್ಮಿಂದೊಮ್ಮೆಗೆ ಅದನ್ನು ಮಾತ್ರಾಗತಿಗೆ ಪರಿವರ್ತಿಸುವ ಜಾಣ್ಮೆ ವಿಶಿಷ್ಟವಾದಂತಹ ಒಂದು ವಿನ್ಯಾಸವನ್ನು ತಂದುಕೊಡುತ್ತದೆ. ಉತ್ತರಾರ್ಧದ ನಾಲ್ಕು ಪಾದಗಳಲ್ಲಿ 14 ಮಾತ್ರೆಗಳ ಆವರ್ತನ 3/4 ಭಾಮಿನಿ ಗತಿಯಲ್ಲಿ ಪ್ರವಹಿಸುತ್ತದೆ. ಹೀಗೆ ಅಂಶ ಮತ್ತು ಮಾತ್ರಾಗತಿಗಳ ಛಂದೋ ಮಿಶ್ರಣವು ಯಕ್ಷಗಾನದ ಸ್ವೋಪಜ್ಞವಾದಂತಹ ಸೃಷ್ಟಿ. ತ್ರಿವಿಡೆ ತಾಳದ ಕೆಲವು ಮಾದರಿಗಳನ್ನು ಈಗ ನಾವು ಗಮನಿಸಿದ್ದೇವೆ. ಈ ಯಕ್ಷಗಾನ ಪ್ರಸಂಗಗಳ ರಾಶಿಯಲ್ಲಿ ಅಡಗಿರುವಂತಹ ಈ ಛಂದೋಬದ್ಧವಾದ ರಚನೆಗಳ ರತ್ನಗಳು ಎಷ್ಟಿವೆ ಅಂತ ಹುಡುಕುವುದು ಕಷ್ಟ, ಪ್ರದರ್ಶಿಸುವುದು ಕಷ್ಟ. ಆದರೆ ಅವುಗಳನ್ನು ನಾವು ಉಳಿಸಿಕೊಳ್ಳಲೇಬೇಕಾದಂಥ ಹೊಣೆಗಾರಿಕೆ ನಮ್ಮದಿರುವುದರಿಂದ ಕೆಲವು ಮಾದರಿಗಳನ್ನಷ್ಟೇ ಇಲ್ಲಿ ಈಗ ನಾವು ದಾಖಲಿಸ್ತಾ ಇದ್ದೇವೆ. ತ್ರಿವಿಡೆ ತಾಳದ ಅನೇಕ ಮಟ್ಟುಗಳು ಇನ್ನೂ ನೂರಾರು ರಚನೆಗಳೆಲ್ಲ ಇವೆ. ನೂರಾರು ಅಲ್ಲ, ಈಗ ಯಕ್ಷಗಾನದ ಪದ್ಯದ ಮುಟ್ಟುಗಳ ಸಂಖ್ಯೆ ಕಲ್ಪನೆಗೆ ನಿಲುಕದಷ್ಟು ಯಕ್ಷಗಾನದ ಪದ್ಯದ ವಿವಿಧ ರಚನೆಗಳೆಲ್ಲ ಇವೆ. ಅವುಗಳ ಸಂಕಲನದ ಒಂದು ಕಾರ್ಯ ವಿವೇಚಕರು, ಆ ಕಲಾಭಿಮಾನಿಗಳು ಮಾಡಬೇಕಾದಿದೆ. ತೈ ತದ್ದಿನ್ನಕ್ಕ ದಿಮ್ ತದ್ದಿನ್ನಕ್ಕ ಸರ್ರಿ ಸರ್ರಿ ಗಮ್ಮ ರಿಗ ರಿಗಮ್ಮಪ್ಪ. 2/4 ಕ್ರಮದಲ್ಲಿ ನಡೆಯುವ ಮೊದಲು ಧೃತ, ಆಮೇಲೆ ಚತುರಸ್ರ ಲಘು. ಇದು ರೂಪಕ ತಾಳದ ಸ್ವರೂಪ. ಈ ರೂಪಕ ತಾಳದ ಪದ್ಯಬಂಧಗಳನ್ನು ನಾವು ಗಮನಿಸಿದಾಗ ಅಂಶಗಣದ ರಚನೆಗಳು, ಆನಂತರ ತ್ರಿಸ್ರ ನಡೆಯ ರಚನೆಗಳೇ ಹೆಚ್ಚಾಗಿ ಕಂಡುಬರುತ್ತವೆ ಯಕ್ಷಗಾನದಲ್ಲಿ. ವಾಸ್ತವಿಕವಾಗಿ 2/4 ರಚನೆಗಳು ಬಹಳ ಕಡಿಮೆ. ಅಪರೂಪಕ್ಕೆ ಕೆಲವು ಕವಿಗಳು ಆ ಪ್ರಯೋಗ ಮಾಡಿದ್ದನ್ನು ಬಿಟ್ಟರೆ ಆ ರೀತಿಯ ರಚನೆ ಕಡಿಮೆ. ಆದರೆ ರೂಪಕ ತಾಳವು ಒಂದು ವಿಶಿಷ್ಟ ಮಾದರಿಯಲ್ಲಿ ಯಕ್ಷಗಾನ ರಂಗಕ್ಕೆ ಹೊಂದಿಕೊಂಡು ಪದ್ಯದ ಬಂಧದಲ್ಲಿ ಅನೇಕ ವಿಭಿನ್ನವಾದ ವಿಚಿತ್ರ ಎನ್ನಿಸಬಹುದಾದಂಥ ಮಾದರಿಯ ರಚನೆಗಳೆಲ್ಲ ಯಕ್ಷಗಾನದಲ್ಲಿ ಸಾಕಷ್ಟಿವೆ. ಅವುಗಳನ್ನು ನಾವು ಗುರುತಿಸುವುದಕ್ಕೆ ಮೊದಲು ಈ ರೂಪಕ ತಾಳದಲ್ಲಿ ಗಣಪತಿ ಸ್ತುತಿಯನ್ನು ಮಾಡಿಕೊಳ್ಳೋಣ.
ಸುಭದ್ರಾ ಕಲ್ಯಾಣ ಪ್ರಸಂಗದ ನಾಂದಿಗೀತೆ. ಸುಭದ್ರಾ ಕಲ್ಯಾಣ ಕೃತಿಕರ್ತರು ಹಟ್ಟಿಯಂಗಡಿ ರಾಮಭಟ್ರು. ಗಣಪತಿ ಸ್ತುತಿಗೆ ಎತ್ತಿ ಹೇಳುವಂಥ ರಾಗ ನಾಟಿ. ನಾಟಿ ರಾಗ ರೂಪಕ ತಾಳದಲ್ಲಿ ಗಣೇಶ ಸ್ತುತಿ. ಶ್ರೀ ಗಣನಾಯಕ ಗಜಮುಖ ಭೂಗಿ ವಿಭೂಷಣ ಕರುಣಾ, ಶ್ರೀ ಗಣನಾಯಕ ಗಜಮುಖ ಭೂಗಿ ವಿಭೂಷಣ ಕರುಣಾ, ಸಾಗರ ಸದ್ಗುಣಯುತ ಸಕಲಾಗಮ ನಿಗಮ ಜ್ಞಾ, ಪದಯುಗ ಭಾಗವತ ಪ್ರಿಯ ನೀನಗೀಗಳೇ, ನಿರ್ವಿಘ್ನತೆಯನು ಬೇಗದಿ ಕರುಣಿಬುದು. ಶ್ರೀ ಗಣನಾಯಕ ಗಜಮುಖ ಭೂಗಿ ವಿಭೂಷಣ ಕರುಣಾ, ಸಾಗರ ಸದ್ಗುಣಯುತ ಸಕಲಾಗಮ ನಿಗಮ ಜ್ಞಾ. ಇದನ್ನು ನಾವು ಸಂಕಲಿತ ದ್ರುತಾವರ್ತಗತಿ ಅಂತ ಕರೆಯಬಹುದು. ಆದರೆ ಎರಡು ದ್ರುತಗಳು ಏಕೀಭವಿಸಿ ಇವು ಆರಾಗದೆ ಎರಡು 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 ಎನ್ನುವಂತಹ ರೀತಿಯಲ್ಲಿ ಅವು ಏಕೀಭವಿಸಿರುವುದರಿಂದ ಅತಿದ್ರುತಾವರ್ತಗತಿ ಅಂತ ಕರೆಯುವುದೇ ಹೆಚ್ಚು ಸೂಕ್ತ ಅಂತ ಅನ್ನಿಸ್ತದೆ. ಮೊದಲ ಪಾದದಲ್ಲಿ ಆರು ಮಾತ್ರೆಗಳ ನಾಲ್ಕು ಗಣ, ಎರಡನೆಯ ಪಾದದಲ್ಲಿ ಆರು ಮಾತ್ರೆಯ ಮೂರು ಗಣ ಬಂದು ಒಂದು ಪದ್ಮಗಣ ಸನ್ನಿಹಿತವಾಗಿರುತ್ತದೆ. ಇದೇ ರೀತಿ ಉತ್ತರಾರ್ಧವೂ ಇದ್ದಾಗ ಈ ಚೌಪದಿಯನ್ನು ನಾವು ಯಕ್ಷಗಾನದಲ್ಲಿ ನಾಟಿ ರೂಪಕದ ಛಂದಸ್ಸು ಅಂತ ಕರೀತೇವೆ. ಶ್ರೀ ಗಣನಾಯಕ ಗಜಮುಖ ಭೂಗಿ ವಿಭೂಷಣ ಕರುಣಾ, ಶ್ರೀ ಗಣನಾಯಕ ಗಜಮುಖ ಭೂಗಿ ವಿಭೂಷಣ ಕರುಣಾ, ಸಾಗರ ಸದ್ಗುಣಯುತ ಸಕಲಾಗಮ ನಿಗಮ ಜ್ಞಾ, ಯೋಗಿ ಜನಾನತ ಪದಯುಗ ಭಾಗವತ ಪ್ರಿಯ ನೀನಗೀಗಳೇ, ನಿರ್ವಿಘ್ನತೆಯನು ಬೇಗದಿ ಕರುಣಿಬುದು. ಗಣನಾಯಕ ಗಜಮುಖ ಭೂಗಿ ವಿಭೂಷಣ ಕರುಣಾ, ಸಾಗರ ಸದ್ಗುಣಯುತ ಸಕಲಾಗಮ ನಿಗಮ ಜ್ಞಾ. ಈ ರೀತಿಯ ಬಂಧವನ್ನು ನಮ್ಮ ಹೊಸಗನ್ನಡದ ಛಂದೋವಿದರು ಹೆಸರಿಲ್ಲದೊಂದು ಮಾತ್ರ ಬಂಧ ಅಂತ ಕರೆದದ್ದಿದೆ. ಇಲ್ಲಿಯ ಪದ್ಮಗಣದ ಬದಲು ಒಂದು ಗುರು ಮಾತ್ರ ನಿಂತಾಗ ಅದನ್ನು ದೀರ್ಘದಂಡ ಷಟ್ಪದಿ ಅಂತಲೂ ಕರೆದದ್ದಿದೆ. ಇಂತಹ ಬಂಧ ಪುರಾತನ ಕಾಲದಲ್ಲೂ ಇತ್ತು. ಪುರಂದರದಾಸರು ರಚಿಸಿದಂತಹ ವರವೀಣ, ಮೃದುಪಾಣಿ, ವನರುಹಲೋ ಚನರಾಣಿ, ಸುರಚಿರಬಂ ಬರವೇಣಿ, ಸುರನುತ ಕಲ್ಯಾಣಿ, ಇದು ನಾವು ಆರಿಸಿಕೊಂಡಂತಹ ಛಂದೋಬಂಧದ ಸದೃಶ ಸ್ವರೂಪ. ಯಕ್ಷಗಾನದ ರೂಪಕ ತಾಳದ ಸ್ಪಷ್ಟವಾದಂತಹ ಷಣ್ಮಾತ್ರಾಗತಿಗೆ ಇದು ಸೂಕ್ತವಾದಂತಹ ಉದಾಹರಣೆಯಾಗಿದೆ. ಈಗ ವಿರಾಟ ಪರ್ವದ ಒಂದು ಪದ್ಯ, ವಾರಂಬಳ್ಳಿ ವಿಷ್ಣು ಕವಿಯ ರಚನೆ, ನೀಲಾಂಬರಿ ರಾಗ ರೂಪಕ ತಾಳ. ಅನುಜಾತರಿರಕೇಳಿ ವನವಾಸದವಧಿಗೆ, ಅನುಜಾತರಿರಕೇಳಿ ವನವಾಸದವಧಿಗೆ, ದಿನ ಸಂದೂತಿ ನೆಲೆಗಿನ್ನು ಮನುಜರಿಯ ತಂತೆ ಗುಪಿತ ದೋಳಿರುವರೆ, ಮನೆಯಲ್ಲಿ ದೊರ ಕುಂಬು ತಿನ್ನು ಮನುಜರಿಯದಂತೆ ಪಿತ ತೋಳಿರುವರೆ, ಮನೆಯಲ್ಲಿ ತೊರೆ ಕುಂಬು ತಿನ್ನು. ಇದು
ಪ್ರಸಿದ್ಧವಾದಂತಹ ಸಾಂಗತ್ಯ ಛಂದಸ್ಸು. ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ 15ನೇ ಶತಮಾನದಷ್ಟು ಹೊತ್ತಿಗೆ ಸುಮಾರು 1485ರಲ್ಲಿ ಮಲ್ಲಿಕಾರ್ಜುನ ಕವಿ ಬರೆದ ಶ್ವೇತನ ಸಾಂಗತ್ಯವೇ ಮೊತ್ತ ಮೊದಲ ಸಾಂಗತ್ಯ ಎನ್ನುವಂತಹ ಪ್ರತೀತಿ ಇದೆ. ಕನಕದಾಸರ ಮೋಹನ ತರಂಗಿಣಿಯಂತೂ ಸಾಂಗತ್ಯಬದ್ಧವಾದಂತಹ ಕಾವ್ಯವೇ. 1550ರಲ್ಲಿ ನಮಗೆ ಅದು ದೊರೆಯುತ್ತದೆ. ಹೀಗೆ 15-16ನೇ ಶತಮಾನದಲ್ಲಿಯೇ ಕನ್ನಡ ಸಾಹಿತ್ಯದಲ್ಲಿ ಸಾಂಗತ್ಯದ ಸುಗ್ಗಿಯ ಹೊಳೆ ಹರಿದಿದೆ. ವಾದಿರಾಜರು ಕೂಡ ಸಾಂಗತ್ಯದಲ್ಲಿ ಕೀರ್ತನೆಗಳನ್ನು ರಚಿಸಿದ್ದುಂಟು. ಯಕ್ಷಗಾನದಲ್ಲಂತೂ ಸಾಂಗತ್ಯದ ಸುಗ್ಗಿ ಎಲ್ಲ ಪ್ರಸಂಗಗಳಲ್ಲೂ ಕಂಡುಬರುತ್ತದೆ. ಮೊದಲ ಸಾಲಿನಲ್ಲಿ 4 ವಿಷ್ಣುಗಣಗಳು, 2ನೇ ಸಾಲಿನಲ್ಲಿ 2 ವಿಷ್ಣುಗಣ, ಮತ್ತೊಂದು ಬ್ರಹ್ಮ, ಹೀಗೆಯೇ ಉತ್ತರಾರ್ಧ. ಇದರ ಸ್ವರೂಪ ಸೌಂದರ್ಯವನ್ನು ನಾವೀಗ ಆನಂದಿಸಿದ್ದೇವೆ. ಇದೇ ವಿರಾಟ ಪರ್ವ ಪ್ರಸಂಗದ ಇನ್ನೊಂದು ಪದ್ಯ, ಸಾವೇರಿ ರಾಗ ರೂಪಕ ತಾಳ. ಚಲವೋ ಕೀ ಜಗ ಕೇಳು ಚಲುವ ನೀ ನಗುದೆಂದು, ಎಲವೋ ಕೀ ಜಗ ಕೇಳು ಚಲುವ ನೀ ನಗುದೆಂದು, ಒಲಿದು ಬಂದೆನು ನಾನು ಬಲು ಧೀರ ನಿಂತು, ಒಲಿದು ಬಂದೆನು ನಾನು ಬಲು ಧೀರ ನಿಂದು, ಉಳಿದ ನಾರಿಯರಂತ ಬಲ್ಲೆನ್ನ ಬಗೆ ಬೇರೆ, ಉಳಿದ ನಾರಿಯರಂತ ಬಲ್ಲೆನ್ನ ಬಗೆ ಬೇರೆ, ಇಳೆಯೋಳೆ ನಗೆ ಪೋಲುವವರಿಲ್ಲ ಜನರ. ಇದು ಸಾಂಗತ್ಯದ ಕೊಂಚ ಪರಿವರ್ತಿತ ರೂಪ. ಸಾಂಗತ್ಯದ 2ನೇ ಪಾದದಲ್ಲಿ 2 ವಿಷ್ಣುಗಣಗಳು 1 ಬ್ರಹ್ಮಗಣಗಳು ಇರಬೇಕಾಗಿ ಇದ್ದರೂ ಇಲ್ಲಿ 3 ವಿಷ್ಣುಗಣ ಮತ್ತೊಂದು ಬ್ರಹ್ಮ ಬಂದಿರುವುದರಿಂದ ಇದನ್ನು ನಾವು ವೃದ್ಧಿ ಸಾಂಗತ್ಯ ಅಂತ ಈಗಲೇ ಕರೆದಿದ್ದೇವೆ. ಆದರೆ ಯಕ್ಷಗಾನ ಕವಿಯ ಸೃಜನಶೀಲತೆ ಎಲ್ಲಿದೆ ಅಂತಂದರೆ, ಅಂತರ್ಪ್ರಾಸವನ್ನು ತರುವುದರ ಮೂಲಕ 4 ವಿಷ್ಣುಗಣಗಳ 1 ಪಾದವನ್ನು 2 ಪಾದಗಳು ಎನ್ನುವಂತಹ ರೀತಿಯಲ್ಲಿ ಅವನು ಕಟ್ಟಿಕೊಟ್ಟಿದ್ದಾನೆ. ಎಲವೋ ಕೀಚಕ ಕೇಳು ಚೆಲುವ ನೀನಹುದೆಂದು, ಇದು ಸಾಂಗತ್ಯದ 1 ಪಾದವಾಗಬೇಕಾಗಿತ್ತು. ಆದರೆ ದ್ವಿತೀಯಾಕ್ಷರ ಪ್ರಾಸವನ್ನು ಮಧ್ಯದಲ್ಲೇ ಅವನು ತಂದದ್ದರಿಂದ ಆ 1 ಪಾದ 2ಆಗಿ ಕವಲೊಡೆದಿದೆ. ಹೀಗಾಗಿ ಇಡೀ ಬಂಧವೇ 2 ಚೌಪದಿಗಳು ಎನ್ನುವಂತಹ ರೀತಿಯಲ್ಲಿ ಮೈಮೆತ್ತು ನಿಂತಿರುವುದು ಇಲ್ಲಿಯ ವಿಶೇಷತೆ. ಈಗ ಹಳೆಮಕ್ಕಿ ರಾಮ ಕವಿಯ ವಿರಚಿತವಾದ ಕೃಷ್ಣಾರ್ಜುನ ಕಾಳಗದ ಪದ್ಯ, ಕಾಂಭೋಜರಾಗ ರೂಪಕ ತಾಳ. ಹೇಳಲಾರೇನು ಹೇಳ ಉಳಿಯಲಾರೇನು, ಹೇಳಲಾರೇನು ಹೇಳಬಾರದಂತರಂಗ, ಹೇಳಲಾರೆ ನಯ್ಯೋ ರಂಗ ಹೇಳಬಾರದಂತರಂಗ, ಕಂಡು ಕಾಣಲಿಲ್ಲವೆನಲು ಪುಂಡನೆಂಬರಾರದನು, ಕಂಡು ಕಾಣಲಿಲ್ಲವೆನಲು ಪುಂಡನೆಂಬೆ ಕಂಡುದನಾಡಿದರೆ ಜಗಳ ತಂದು ಕೊಟ್ಟೆ ಎಂಬೆ ನೀನು, ಕಂಡುದನಾಡಿದರೆ ಜಗಳ ತಂದು ಕೊಟ್ಟೆ ಎಂಬೆ ನೀನು, ಹೇಳಲಾರೇನು ಹೇಳ ಉಳಿಯಲಾರೇನು. ರೂಪಕ ತಾಳದ ತೈ ತದಿ ನಕ ಎನ್ನುವ 6 ಅಕ್ಷರ ತೈತ ದಿನಕ ಎನ್ನುವ ಭ್ರಾಂತಿಗೆ ಒಳಗಾಗಲಿಕ್ಕೆ ಕಾರಣ ಸಾಹಿತ್ಯದಲ್ಲಿರುವಂತಹ ತ್ರಿಶ್ಯಭ್ರಮೆ ಕೂಡ. ಹೇಳ ಲಾರೆ ನು, ಹೇಳ ದುಳಿಯ ಲಾರೆ ನು, ಈ ರೀತಿಯ ತ್ರಿಕಗಳ ಸಂಯೋಜನೆಯಿಂದಾಗಿ ರೂಪಕ ತಾಳದ ತೈತ ದಿನಕ ಎನ್ನುವ ಗತಿ ತೈತ ದಿನಕ ಎನ್ನುವ ಭ್ರಾಂತಿಗೆ ಒಳಗಾಯಿತೇನೋ. ಆದರೆ ಅದು 3ಆಗಿ ಒಡೆಯದೆ 6ಆಗಿಯೇ ಇರುವಂತಹ ರೀತಿಯಲ್ಲಿ
ರೂಪಕ ತಾಳ ನಡೆಯಬೇಕಾಗಿದ್ದರೆ ಇಲ್ಲಿಯ ತ್ರಿಕಗಳನ್ನು ನಾವು ಬ್ರಹ್ಮಗಣಗಳೆಂದು ಭಾವಿಸಬೇಕಾಗ್ತದೆ. ಇದನ್ನು ಮೂರು ಮಾತ್ರೆಯ ತ್ರಿಶ್ರಗಣವೆಂದು ಭಾವಿಸಬಾರದು, ಅದನ್ನು ಬ್ರಹ್ಮಗಣವೆಂದು ಭಾವಿಸಿ ಅದನ್ನು ಇಮ್ಮಡಿಗೊಳಿಸುವಂತಹ ರುದ್ರಸ್ವರೂಪದಲ್ಲಿಯೂ ಗ್ರಹಿಸುವ ಮೂಲಕ ಆರು ಮಾತ್ರೆಯ ಹರಹಿಗೆ ಅದನ್ನು ವಿಸ್ತರಿಸಿಕೊಳ್ಳಬಹುದು. ಹಾಗಾಗಿ ಕಂಡು ಕಾಣಲಿಲ್ಲವೆನಲು ಪುಂಡನೆಂಬರ್ ನಾರದನನು ಎನ್ನುವಂತಹ ರಚನೆಗಳಲ್ಲಿ ಪ್ರತಿ ಪಾದದಲ್ಲಿ ಎರಡೆರಡು ರುದ್ರಗಣಗಳನ್ನೋ ಅಥವಾ ನಾಲ್ಕು ನಾಲ್ಕು ಬ್ರಹ್ಮಗಣಗಳನ್ನೋ ನಾವು ಗ್ರಹಿಸಬೇಕಾಗುತ್ತದೆ. ಈಗ ಪಾರ್ಥಿ ಸುಬ್ಬಕವಿಯ ಪಂಚವಟಿ ಪ್ರಸಂಗದ ಒಂದು ಪದ್ಯ, ಶಂಕರಾಭರಣ ರೂಪಕ. ಈ ಮಾದರಿಯ ರಚನೆಗಳು ಯಕ್ಷಗಾನದಲ್ಲಿ ಸಾಕಷ್ಟು ಇವೆ. ಬಂದು ಬಾಯಿಗಳ ದಿವಸ ನಮ್ಮಿಕೊಂಡಿರಿ, ಬಂದು ಬಾಯಿಗಳ ದಿವಸ ನಮ್ಮ ಒಳಗಿಕೊಂಡಿರಿ, ಬಂದು ಬಾಯಿಗಳ ದಿವಸ ನಮ್ಮ ಒಳಗಿಕೊಂಡಿರಿ, ನಮ್ಮ ಒಳಗಿಕೊಂಡಿರಿ. ಇಂದು ಪರ್ಯಂತರವು ಬಿಡದೆ ಸಲಹಿಕೊಂಡಿರಿ, ಇಂದು ಪರ್ಯಂತರವು ಬಿಡದೆ ಸಲಹಿಕೊಂಡಿರಿ, ನಮ್ಮ ಒಳಗಿಕೊಂಡಿರಿ, ಬಿಡದೆ ಸಲಹಿಕೊಂಡಿರಿ. ಇಂದು ಪರ್ಯಂತರವು ಬಿಡದೆ ಸಲಹಿಕೊಂಡಿರಿ. ದ್ವಿಪದಿ ಸದೃಶವಾದ ಇದೊಂದು ದ್ವಿಪದಿ ಸದೃಶವಾದ ಬಂಧ. ಪ್ರತಿ ಪಾದದಲ್ಲಿಯೂ ಮೂರು ರುದ್ರಗಣಗಳು ಮತ್ತೊಂದು ಗುರು ಅಂತ ಭಾವಿಸಬಹುದು, ಅಥವಾ ಇದನ್ನು ಆರು ಬ್ರಹ್ಮಗಣಗಳು ಮತ್ತೊಂದು ಗುರು ಎಂದು ಭಾವಿಸಬಹುದು. ಹಾಗಾಗಿ ಈ ದ್ವಿಪದಿಯ ನಡೆಯಲ್ಲಿಯೂ ಅಂಶಾತ್ಮಕವಾದಂತಹ ಗತಿಯನ್ನು ನಾವು ಭಾವಿಸಿ ಅದನ್ನು ರೂಪಕಕ್ಕೆ ಅಳವಡಿಸುವಂತಹ ಸೃಷ್ಟಿಶೀಲತೆ ಈ ಯಕ್ಷಗಾನ ಪದ್ಯದ ಶ್ರೇಷ್ಠತೆ. ಈ ಕಾರ್ಯಕ್ರಮದಲ್ಲಿ ಮಟ್ಟುಗಳ ಆಯ್ಕೆ, ಮಾರ್ಗದರ್ಶನ ಹೊಸ್ತೋಟ ಮಂಜುನಾಥ ಭಾಗವತರು, ಪದ್ಯ ಸಾಹಿತ್ಯದ ಛಂದೋಬಂಧಗಳನ್ನು ವಿವರಿಸಿದವರು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜರು, ಪದ್ಯಗಳನ್ನು ಹಾಡಿದ ಭಾಗವತರು ವಿದ್ವಾನ್ ಗಣಪತಿ ಭಟ್, ತಿಮ್ಮಪ್ಪ ಭಾಗವತ ಬಾಳೆಹದ್ದ, ಗೋಪಾಲ ಗಾಣಿಗ ಹಾಗೂ ಪರಮೇಶ್ವರ ಹೆಗಡೆ ಐನಬೈಲು, ಮದ್ದಲೆ ನುಡಿಸಿದವರು ಶಂಕರ ಭಾಗವತ ಯಲ್ಲಾಪುರ ಮತ್ತು ಅನಂತ ಪದ್ಮನಾಭ ಫಾಟಕ್, ಚಂಡೇವಾದನ ಕೃಷ್ಣಯಾಜಿ ಇಡಗುಂಜಿ. ಬಡಗುತಿಟ್ಟಿನ ಯಕ್ಷಗಾನ ಮಟ್ಟುಗಳ ರೇಡಿಯೋ ಪ್ರಾತ್ಯಕ್ಷಿಕೆ ಯಕ್ಷ ಸಂಪದ ಬಾನುಲಿ ಸರಣಿ ಕೇಳಿದಿರಿ. ನಿರ್ಮಾಣ ನೆರವು ಜಿಎನ್ ಮಂಜುನಾಥ್, ಆಯೋಜನೆ ನಿರ್ಮಾಣ ದಿವಾಕರ ಹೆಗಡೆ. ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಸ್ತುತ ಅಧ್ಯಕ್ಷರಾದ ಡಾಕ್ಟರ್ ಜಿಎಲ್ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಸಾರ್ಥಕ ಕಾರ್ಯ ಮಾಡುತ್ತಿದೆ. ಯಕ್ಷಗಾನ ಸಾಹಿತ್ಯ ಸಂಶೋಧನೆಗಳಿಗೆ ಉತ್ತೇಜನ, ವಿಚಾರ ಸಂಕಿರಣ, ಔಚಿತ್ಯಪೂರ್ಣ ಪ್ರದರ್ಶನಗಳ ಮೂಲಕ ಜನಸ್ಪಂದನ, ತರಬೇತಿಗೆ ಪ್ರೋತ್ಸಾಹ, ಪುಸ್ತಕ ಪ್ರಕಟಣೆ, ಅಂತರ್ಜಾಲ ತಾಣಗಳ ಬಳಕೆಯ ಮೂಲಕ ಯಕ್ಷಗಾನ ರಂಗಭೂಮಿಯ ಅಕಾಡೆಮಿಕ್ ವಿಭಾಗವನ್ನು ಸಶಕ್ತಗೊಳಿಸುತ್ತಿದೆ. ಪಡುವಲಪಾಯ, ಮೂಡಲಪಾಯ, ಘಟ್ಟದ ಕೋರೆ, ಕೇಳಿಕೆ, ಯಕ್ಷಗಾನ ಗೊಂಬೆಯಾಟ, ಈ ಎಲ್ಲ ಪ್ರಕಾರಗಳ ಶಿಕ್ಷಣ, ಸಂಶೋಧನೆ, ವಿಕಾಸದಲ್ಲಿ ಗಂಭೀರವಾಗಿ ತೊಡಗಿಕೊಂಡಿದೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ. ಸಂಪರ್ಕಕ್ಕಾಗಿ ಮಿಂಚಂಚೆ kyba@gmail.com. ರಾಜ್ಯದ ಎಲ್ಲ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.